ಕಳೆದ 6 ತಿಂಗಳಿಂದ ನೆನೆಗುದಿಗೆ ಬಿದ್ದಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕಾತಿಗೆ ಕೊನೆಗೂ ಮುಕ್ತಿ ಸಿಕ್ಕಿದ್ದು ಇಂದು ಜಿಲ್ಲಾ ಉಸ್ತುವಾರಿ ಸಚಿವರುಗಳ ನೇಮಕಾತಿ ಆದೇಶ ಹೊರಬಂದಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೋಮವಾರ ಜಿಲ್ಲಾ ಉಸ್ತುವಾರಿಗಳನ್ನ ಘೋಷಣೆ ಮಾಡಿದ ಬೆನ್ನಲ್ಲೆ ಕೆಲವು ಸಚಿವರಲ್ಲಿ ಅಸಮಾಧಾನ ಮನೆ ಮಾಡಿದೆ ಎಂದು ತಿಳಿದುಬಂದಿದೆ. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ಕಂದಾಯ ಸಚಿವ ಆರ್ ಅಶೋಕ್ ಅವರನ್ನ ಜಿಲ್ಲಾ ಉಸ್ತುವಾರಿಗಳ ಪಟ್ಟಿಯಿಂದ ಕೈಬಿಟ್ಟಿರುವುದು ಚರ್ಚೆಗೆ ಗ್ರಾಸವಾಗಿದೆ. ನೂತನ ಜಿಲ್ಲಾ ಉಸ್ತುವಾರಿ ಹಾಗೂ ಕೋವಿಡ್ ಉಸ್ತುವಾರಿ ಸಚಿವರುಗಳ ಪಟ್ಟಿ ಈ ರೀತಿಯಾಗಿದೆ. ಬಸವರಾಜ ಬೊಮ್ಮಾಯಿ ಬೆಂಗಳೂರು ನಗರ, ಸಿಸಿ ಪಾಟೀಲ್ ಬಾಗಲಕೋಟೆ, ಕೆಎಸ್ ಈಶ್ವರಪ್ಪ ಚಿಕ್ಕಮಗಳೂರು, ಎಸ್ ಅಂಗಾರ್ ಉಡುಪಿ, ಮುರುಗೇಶ್ ರುದ್ರಪ್ಪ ನಿರಾಣಿ ಕಲಬುರಗಿ, ಉಮೇಶ್ ಕತ್ತಿ ವಿಜಯಪುರ, ಸಿಎನ್ ಅಶ್ವಥ್ ನಾರಾಯಣ ರಾಮನಗರ, ಅರ್ಗ ಜ್ಞಾನೇಂದ್ರ ತುಮಕೂರು, ವೀರ್ ಶ್ರೀರಾಮುಲು ಬಳ್ಳಾರಿ, ಗೋವಿಂದ ಕಾರಜೋಳ ಬೆಳಗಾವಿ, ಆನಂದ್ ಸಿಂಗ್ ಕೊಪ್ಪಳ, ಕೋಟಾ ಶ್ರೀನಿವಾಸ್ ಪೂಜಾರಿ ಉತ್ತರ ಕನ್ನಡ, ಶಶಿಕಲಾ ಜೊಲ್ಲೆ ವಿಜಯನಗರ, ವಿ ಸೋಮಣ್ಣ ಚಾಮರಾಜನಗರ, ಅರಬೈಲ ಶಿವರಾಮ ಹೆಬ್ಬಾರ್ ಹಾವೇರಿ, ಎಸ್ಟಿ ಸೋಮಶೇಖರ್ ಮೈಸೂರು, ಬಿಸಿ ಪಾಟೀಲ್ ಚಿತ್ರದುರ್ಗ ಮತ್ತು ಗದಗ, ಭೈರತಿ ಬಸವರಾಜ್ ದಾವಣಗೆರೆ, ಡಾಕ್ಟರ್ ಕೆ ಸುಧಾಕರ್ ಬೆಂಗಳೂರು ಗ್ರಾಮಾಂತರ, ಕೆ ಗೋಪಾಲಯ್ಯ ಮಂಡ್ಯ ಮತ್ತು ಹಾಸನ, ಪ್ರಭು ಚೌಹಾಣ್ ಯಾದಗಿರಿ, ಮುನಿರತ್ನ ಕೋಲಾರ್, ಕೆಸಿ ನಾರಾಯಣಗೌಡ ಶಿವಮೊಗ್ಗ, ಬಿಸಿ ನಾಗೇಶ್ ಕೊಡಗು, ವಿ ಸುನೀಲ್ ಕುಮಾರ್ ದಕ್ಷಿಣ ಕನ್ನಡ, ಹಾಲಪ್ಪ ಆಚಾರ್ ಧಾರವಾಡ, ಶಂಕರ್ ಬಿ ಪಾಟೀಲ್ ಮನೇನುಕುಪ್ಪ ರಾಯಚೂರು ಬೀದರ್, ಇನ್ನು ಎಂಟಿಬಿ ನಾಗರಾಜ್ ಚಿಕ್ಕಬಳ್ಳಾಪುರ. ಬಿಜೆಪಿ ಸರ್ಕಾರದ ಪ್ರಮುಖ ಸಚಿವರಲ್ಲಿ ಅಶೋಕ್ ಸಹ ಒಬ್ಬರು. ಯಡಿಯೂರಪ್ಪನವರ ಆಪ್ತ ಗುಂಪಿನಲ್ಲಿ ಗುರುತಿಸಿಕೊಂಡವರು. ಆದರೆ ಬೊಮ್ಮಾಯಿ ಸರ್ಕಾರ ಅವರಿಗೆ ಯಾವುದೇ ಜಿಲ್ಲಾ ಉಸ್ತುವಾರಿ ನೀಡಿಲ್ಲ. ಇದು ಅಚ್ಚರಿಗೆ ಕಾರಣವಾಗಿದೆ. ಇನ್ನು ವಿಜಯನಗರ ಜಿಲ್ಲೆಯನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಆನಂದ್ ಸಿಂಗ್, ತಮ್ಮ ಜಿಲ್ಲೆಯ ಉಸ್ತುವಾರಿ ಸಿಕ್ಕಿಲ್ಲ, ಅವರಿಗೆ ಕೊಪ್ಪಳ ನೀಡಲಾಗಿದೆ. ಇನ್ನು ವಿಜಯನಗರ ಜಿಲ್ಲಾ ಉಸ್ತುವಾರಿಯನ್ನಾಗಿ ಶಶಿಕಲಾ ಜೊಲ್ಲೆ ಅವರನ್ನ ನೇಮಿಸಲಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.